ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ತುಂಬಾ ಜನಕ್ಕೆ ವಯಸ್ಸಾಗ್ತಾ ಆಗ್ತಾ ನಮ್ಮ ದೇಹದಲ್ಲಿ ಏನೋ ತೊಂದರೆ ಆಗ್ತಾ ಇದೆ ನಮ್ಗೆ ಏನೋ ಆಕಸ್ಮಿಕವಾಗಿ ಏನೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ನಮ್ಮ ಶರೀರದಲ್ಲಿ ಬದಲಾವಣೆ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಬೇರೆಯವರೆಲ್ಲ ಚೆನ್ನಾಗಿರ್ತಾರೆ ನಮಗೆ ಮಾತ್ರ ಈ ತರ ಆಗ್ತಾ ಇದೆಯಾ ನಮ್ಮನ್ನು ಯಾರು ಸರಿಯಾಗಿ ಮಾತಾಡಿಸ್ತಾ ಇಲ್ಲ ಕಡೆಗಣಿಸ್ತಾ ಇದ್ದಾರೆ ಅಥವಾ ನಮಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂತಾನೆ ಗೊತ್ತಾಗೋದಿಲ್ಲ ವಿಪರೀತ ವಿಚಾರಗಳು ಅಥವಾ ಚಿಂತೆಗಳು ಕಾಡಕ್ಕೆ ಶುರು ಆಗ್ತಾ ಇರುತ್ತೆ ಯಾತಕಿ ರೀತಿ ಆಗ್ತಾ ಇರುತ್ತೆ ಅನ್ನೋದು ಕಾರಣ ಹುಡುಕಿದ್ರೆ ನಾವು ಇದು ತುಂಬಾ ಜನಕ್ಕೆ ಗೊತ್ತೇ ಆಗೋದಿಲ್ಲ ಈ ಥರದ್ದು ಒಂದು ಸಮಸ್ಯೆ ಇರುತ್ತೆ ಇದು ನಮ್ಮ ದೇಹದಲ್ಲೇ ಇರತಕ್ಕಂಥ ಸಮಸ್ಯೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ಇದಕ್ಕೆ ಕಾರಣ ಅಂತಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಹಾರ್ಮೋನುಗಳ ಬಿಡುಗಡೆ ಈ ಹಾರ್ಮೋನುಗಳ ಅಸಮತೋಲನವನ್ನು ನಾವು ನಿರ್ಲಕ್ಷ್ಯ ಮಾಡ್ತಾ ಇರ್ತೀವಿ ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಗಂಭೀರ ಸಮಸ್ಯೆಗಳು ಕಾಯಿಲೆಗಳಿಗೆ ಇದು ಕಾರಣ ಆಗ್ಬಿಡುತ್ತೆ ಹಾಗಾಗಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಹಾರ್ಮೋನುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಆಗಿರುತ್ತೆ ನೋಡಿ ಹಾರ್ಮೋನುಗಳ ಸಮತೋಲನದಲ್ಲಿ ಒಂದು ಸಣ್ಣದೊಂದು ಅಡಚಣೆ ಆದರೂ ಸಹ ನಮಗೆ ಹಸಿವು ನಿದ್ದೆ ಒತ್ತಡದ ಮಟ್ಟದ ಮೇಲೆ ಪ್ರಭಾವ ತೋರಲು ಇದು ಪ್ರಾರಂಭ ಮಾಡುತ್ತೆ ಅಸಮತೋಲನ ಅಂದ್ರೇನೆ ದೇಹದಲ್ಲಿರ್ತಕ್ಕಂತಹ ಹಾರ್ಮೋನ್ಸ್ ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು ಇದು ಸಮಯಕ್ಕೆ ಸರಿಯಾಗಿ ಸರಿಪಡಿಸೋದು ಅತ್ಯವಶ್ಯಕ ಆಗಿರುತ್ತೆ ದೇಹದಲ್ಲಿ ಕಂಡುಬರ್ತಕ್ಕಂತಹ ಕೆಲವು ರೋಗ ಲಕ್ಷಣಗಳು ಹಾರ್ಮೋನ್ಗಳ ಅಸಮತೋಲನದ ಬಗ್ಗೆ ನಮಗೆ ಹೇಳ್ತಾ ಇರುತ್ತೆ ನಮ್ಮ ದೇಹದಲ್ಲಿ ಆಗ್ತಕ್ಕಂತಹ ಈ ಬದಲಾವಣೆಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಹಾಗಾದ್ರೆ ಹಾರ್ಮೋನ್ಗಳು ಅಂತಂದ್ರೆ ಏನು ಇದು ದೇಹದ ಇತರ ಭಾಗಗಳಲ್ಲಿರ್ತಕ್ಕಂತಹ ಜೀವಕೋಶಗಳು ಅಥವಾ ಗ್ರಂಥಿಗಳ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ ಈ ಹಾರ್ಮೋನ್ಗಳು ನಮ್ಮ ಜೀರ್ಣಕ್ರಿಯೆ ಪ್ರತಿರಕ್ಷಣಾ ವ್ಯವಸ್ಥೆ ಸಂತಾನೋತ್ಪತ್ತಿ ವ್ಯವಸ್ಥೆ ದೇಹದ ಬೆಳವಣಿಗೆ ಮತ್ತು ಮನಸ್ಥಿತಿಯ ಮೇಲೆ ನೇರ ಪರಿಣಾಮ ಬೀರ್ತಾ ಇರುತ್ತೆ ಗರ್ಭಾವಸ್ಥೆ ಅವಧಿ ಅಥವಾ ಋತುಚಕ್ರದ ಮೊದಲು ಜೀವನದ ವಿವಿಧ ಹಂತಗಳವರೆಗೂ ದೇಹದಲ್ಲಿನ ಹಾರ್ಮೋನ್ಗಳ ಮಟ್ಟವು ವಿಭಿನ್ನವಾಗಿರ್ತಾ ಇರುತ್ತೆ ಅಂದ್ರೆ ನಾವು ತಗೊಳ್ತಕ್ಕಂತಹ ಕೆಲವು ಔಷಧಿಗಳು ಚಿಕಿತ್ಸೆಗಳು ಅಥವಾ ಆರೋಗ್ಯ ಸಮಸ್ಯೆಗಳು ನಮ್ಮ ದೇಹದಲ್ಲಿರ್ತಕ್ಕಂತಹ ಹಾರ್ಮೋನುಗಳ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರ್ತಾ ಇರುತ್ತೆ ಹಾಗಾದ್ರೆ ಹಾರ್ಮೋನುಗಳ ಅಸಮತೋಲನದ ಲಕ್ಷಣಗಳೇನು ಅಂತ ನೋಡೋದಾದ್ರೆ ನಮಗೆ ಇದ್ದಕ್ಕಿದಾಗೆ ತೂಕ ಜಾಸ್ತಿ ಆಗಿಬಿಡೋದು ಅಥವಾ ತೂಕ ಕಡಿಮೆ ಆಗೋದು ಸೊಂಟದ ಭಾಗದ ಕೊಬ್ಬು ಜಾಸ್ತಿ ಆಗೋದು ಎಲ್ಲಾ ಸಮಯದಲ್ಲೂ ಆಯಾಸದ ಭಾವ ಇರುವಂಥದ್ದು ಅಂದ್ರೆ ನಮಗೆ ಪ್ರತಿ ಸಮಯ ಎಲ್ಲದರಲ್ಲೂ ಆಸಕ್ತಿ ಕಳ್ಕೊಳ್ಳೋದು ನಿರಾಸಕ್ತಿ ಇರತಕ್ಕಂಥದ್ದು ಆಯಾಸ ಆಗೋದು ಅಂತ ಸುಸ್ತಾಗ್ತಾ ಇರುತ್ತೆ ನಿದ್ರೆ ಸರಿಯಾಗಿ ಬರೋದಿಲ್ಲ ಮಲಬದ್ಧತೆ ಇರುತ್ತೆ ಅಜೀರ್ಣ ಆಗ್ತಾ ಇರುತ್ತೆ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ ಮತ್ತೆ ಹೆಚ್ಚಾದ ಒತ್ತಡ ಇರುತ್ತೆ ಆತಂಕ ಇರುತ್ತೆ ಕಿರಿಕಿರಿ ಆಗ್ತಾ ಇರುತ್ತೆ ಭಯ ಆಗುತ್ತೆ ಅತಿಯಾದ ಬೆವರಿಕೆ ಇರೋದು ಕೂದಲು ಉದುರೋದು ಅಥವಾ ಕಾಲಿಕ ವಯಸ್ಸಿನಲ್ಲಿ ಬಿಳಿ ಕೂದಲು ಬರ್ತಕ್ಕಂಥದ್ದು ತುಂಬಾ ಬಾಯಾರಿಕೆ ಆಗೋದು ದೇಹ ತುಂಬಾ ತಂಪಾಗ್ಬಿಡುದು ಅಥವಾ ತುಂಬಾ ಬಿಸಿ ಆಗೋದು ಈ ರೀತಿ ತೊಂದರೆಗಳೆಲ್ಲ ಆಗ್ತಾ ಇರುತ್ತೆ ಇದೆಲ್ಲವನ್ನ ನಾವು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರ್ದು ನೋಡಿ ಹಾರ್ಮೋನ್ ಸಂಬಂಧಿತ ಸಮಸ್ಯೆಗಳಲ್ಲಿ ದೇಹದಲ್ಲಿ ಉರಿಯೂತ ಸಹ ಕಾಣಿಸ್ಕೊಳ್ತಾ ಇರುತ್ತೆ ಇದನ್ನು ಯಾವತ್ತೂ ನಿರ್ಲಕ್ಷ್ಯ ಮಾಡಬಾರದು ನಾವು ಈ ರೀತಿ ತೊಂದ್ ಮಾಡ್ತಾ ಇದ್ರೆ ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತಾ ಇರುತ್ತೆ ಹಾಗಾದ್ರೆ ಹಾರ್ಮೋನುಗಳ ಅಸಮತೋಲನದಿಂದ ಈ ಒಂದು ತೊಂದರೆಗಳನ್ನ ನಾವು ನಿವಾರಣೆ ಮಾಡಿಕೊಳ್ಬೇಕು ಅನ್ನೋದಾದ್ರೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿನ್ನಬೇಕು ಸಾಕಷ್ಟು ಹಣ್ಣು ತರಕಾರಿಗಳನ್ನು ತಿನ್ನಬೇಕು ನಿದ್ರೆ ಚೆನ್ನಾಗಿ ಮಾಡಬೇಕು ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಬೇಕು ಒತ್ತಡದಿಂದ ಮುಕ್ತವಾಗಲು ನಾವು ಧ್ಯಾನವನ್ನು ಮಾಡಬೇಕು ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳಲು ಪ್ರಾಣಾಯಾಮವನ್ನು ಸಹ ನಾವು ಮಾಡಿಕೊಳ್ಬೇಕು ಇನ್ನು ಸಾಕಷ್ಟು ನೀರನ್ನು ನಾವು ಕುಡಿತಾ ಇರಬೇಕು ಇನ್ನು ಏನನ್ನ ನಾವು ಸೇವಿಸಬೇಕು ಸೇವಿಸಬಾರ್ದು ಅನ್ನೋದಾದ್ರೆ ಕಾಫಿ ಟೀ ಚಾಕ್ಲೇಟ್ ತಂಪು ಪಾನೀಯಗಳನ್ನು ನಾವು ಅತಿಯಾಗಿ ಸೇವನೆ ಮಾಡಬಾರ್ದು ಇದರಿಂದ ತುಂಬ ತೊಂದರೆ ಆಗುತ್ತೆ ಮತ್ತು ಕ್ಯಾಲೋರಿನೂ ಸಹ ಜಾಸ್ತಿ ಆಗ್ತಾ ಇರುತ್ತೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಜೀವಸತ್ವಗಳು ಖನಿಜಗಳು ಪ್ರೋಟೀನ್ಗಳನ್ನು ನಾವು ಪಡಿಬೇಕು ಅಂತಂದ್ರೆ ನಾವು ಹಸಿರು ತರಕಾರಿಗಳನ್ನು ಸೊಪ್ಪುಗಳನ್ನು ಮತ್ತೆ ಹಣ್ಣುಗಳನ್ನು ಜಾಸ್ತಿ ತಗೊಳ್ಬೇಕು ಮತ್ತೆ ನೀರನ್ನು ಜಾಸ್ತಿ ಕುಡಿಬೇಕು ಹಾಲು ಮೊಸರು ಮತ್ತು ಮಜ್ಜಿಗೆಯನ್ನು ನಾವು ತಗೊಳ್ಬಹುದು ಮತ್ತೆ ಎಳ್ಳಿನ ನಾವು ಸದಾ ತಗೊಳ್ತಾ ಇರ್ಬೇಕು ಮೊಟ್ಟೆ ಮತ್ತು ಚಿಕನ್ ಅನ್ನ ನಾವು ತಗೊಳ್ಬಹುದು ಅಂದ್ರೆ ಯಾರಿಗೆ ಯಾವುದು ಸೇರುತ್ತೋ ಅದನ್ನ ಜಾಸ್ತಿ ಮಟ್ಟದಲ್ಲಿ ಇದನ್ನ ಸೇವನೆ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ತುಂಬ ಜನಕ್ಕೆ ಈ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಅಂತಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ ಅಥವಾ ಈ ಕಾರಣಕ್ಕೆ ನಮ್ಮ ದೇಹದಲ್ಲಿ ಬದಲಾವಣೆ ಆಗ್ತಾ ಇದೆ ಇದನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋ ಯೋಚನೆಯೂ ಇರೋದಿಲ್ಲ ಸುಮ್ಮನೆ ಚಿಂತೆ ಮಾಡ್ತಾ ಇರ್ತಾರೆ ಹಾಗಾಗಿ ಈ ಯೋಚನೆಗಳನ್ನು ಬಿಟ್ಟು ಈ ರೀತಿ ಏನಾದರೂ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ ಅಂತಂದರೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಅಥವಾ ಮನೆಗಳಲ್ಲೇ ಈ ರೀತಿ ಯಾವುದಾದ್ರೂ ಒಂದು ಸುಲಭವಾದ ಪರಿಹಾರವನ್ನು ಮಾಡಿಕೊಂಡು ಈ ಹಾರ್ಮೋನ್ಸ್ನ ಇನ್ಬ್ಯಾಲೆನ್ಸ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು ಇದನ್ನು ಸಮತೋಲನದಲ್ಲಿ ಇಟ್ಕೊಳ್ಬಹುದು ಈ ಅಸಮತೋಲನ ಎಲ್ಲವನ್ನು ದೂರ ಮಾಡಿಕೊಂಡು ಶಾಂತಿಯ ಒಂದು ಜೀವನವನ್ನ ಜೊತೆಗೆ ನಗ್ತಾ ನಕ್ತಾ ಆರೋಗ್ಯವಾಗಿ ನಾವು ಜೀವನವನ್ನ ಮಾಡಬಹುದು ಈ ವಿಚಾರಗಳನ್ನು ತಿಳ್ಕೊಂಡು ಈ ರೀತಿ ತೊಂದರೆ ಯಾರಿಗಾದ್ರೂ ಆಗ್ತಾ ಇದ್ರೆ ಅವರು ತಮ್ಮ ಮನೆಗಳಲ್ಲೇ ಈ ಒಂದು ಹೇಳಿರ್ತಕ್ಕಂತಹ ಒಂದು ಸೂಚನೆಗಳನ್ನು ಅನುಸರಿಸ್ಕೊಂಡು ಈ ಹಾರ್ಮೋನ್ಗಳ ಒಂದು ಅಸಮತೋಲನವನ್ನ ಸರಿ ಮಾಡ್ಕೊಳ್ಬಹುದು ಯಾವುದೇ ರೀತಿ ಚಿಂತೆ ಮಾಡೋದು ಬೇಡ ಸರಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸಿದ್ರೆ ಸಾಕು